ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎನ್ ಎಸ್ ಹೋಮ್ ಕುಕಿಂಗ್ ಫ್ರೆಂಡ್ಸ್ ಇವತ್ತು ಇಲ್ಲಿ ತುಂಬಾ ಈಸಿಯಾಗಿ ಕೇವಲ ಮೂವತ್ತು ನಿಮಿಷದಲ್ಲಿ ಎಣ್ಣೆ ಹೋಳಿಗೆಯನ್ನು ಯಾವ ರೀತಿ ಮಾಡೋದಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ಎಣ್ಣೆ ಹೋಳಿಗೆನ ಮಾಡ್ಬೇಕು ಅನ್ಕೊಂಡ್ರೆ ಮಿಸ್ ಮಾಡ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ನಾ ಹೇಳ್ಕೊಡ್ತಾ ಟಿಪ್ಸ್ ಟಿಪ್ಸನ್ನು ನೀವು ಫಾಲೋ ಮಾಡಿದ್ರೆ ಕಣ್ಮುಚ್ಚಿ ಹೋಳಿಗೆ ಮಾಡ್ಬೋದು ಅಷ್ಟು ಚೆನ್ನಾಗಿ ಹಾಗೆ ಅಷ್ಟು ಮೃದುವಾಗಿ ಹೋಳಿಗೆಯನ್ನು ಇವತ್ತು ಇದ್ದೀನಿ ಮಿಸ್ ಮಾಡ್ದೀನಿ ವಿಡಿಯೋನ ಪೂರ್ತಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಮೇದಾ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಯಾವಾಗಲೂ ಹೋಳಿಗೆ ಮಾಡುವಾಗ ಒಂದು ಕಪ್ಪನ್ನು ಆಗಿ ತಗೊಳ್ಳಿ ನಂತರ ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಬಾಂಬೆ ರವವನ್ನು ತಗೊಂಡಿದ್ದೀನಿ ಸಣ್ಣ ರವೆ ಅಂತ ಕೂಡ ಹೇಳ್ತೀವಿ ಉಪ್ಪಿಟ್ಟು ಅದು ಕಾಲು ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ ಅದನ್ನು ಕೂಡ ಸೇರಿಸ್ಕೊಂಡು ನಂತರ ಈಗ ನಾನಿಲ್ಲಿ ಸ್ವಲ್ಪ ಮಿಕ್ಸನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕಂದ್ರೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೋದು ಬೇಡಪ್ಪ ಅಂದರೆ ಸ್ಕಿಪ್ಪನ್ನು ಕೂಡ ನೀವು ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪನೇ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ನಾನಿಲ್ಲಿ ಅರಿಶಿನವನ್ನು ಕೂಡ ಸೇರಿಸ್ತಾ ಇದ್ದೀನಿ ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ನಾವು ಮಿಕ್ಸನ್ನು ಮಾಡ್ಕೋಬೇಕು ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ಒಬಟ್ ಮಾಡ್ತಾ ಇದ್ರೆ ನೀರ್ ಎಷ್ಟು ಅನ್ನೋದು ಒಂದು ಭಯ ಇರುತ್ತೆ ಸೊ ಹಂತವರಿದ್ರೆ ಎರಡು ಕಪ್ ಆಗೋಷ್ಟು ಹಿಟ್ಟಿಗೆ ಅದೇ ಕಪ್ ಲಿಂದ ಮುಕ್ಕಾಲ್ ಕಪ್ ಆಗುವಷ್ಟು ನೀರನ್ನ ಸೇರಿಸಬೇಕು ನಾನಿಲ್ಲಿ ಒಂದು ಗ್ಲಾಸ್ ಅಳತೆಯಿಂದ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ತಗೊಂಡಿದ್ದೆ ಸೊ ಇದಕ್ಕೆ ಒಂದು ಕಪ್ ಏನ್ ತಗೊಂಡಿದ್ನಲ್ವಾ ಹಿಟ್ಟಿಗೆ ಅದೇ ಕಪ್ಲಿಂದ ಒಂದು ಕಪ್ ಆಗುವಷ್ಟು ನೀರ್ ಕೂಡ ಹಿಡಿಯುತ್ತೆ ನಾನು ಇಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ನೀರಿಲ್ಲಿ ಯೂಸ್ ಮಾಡಿದ್ದೀನಿ ನಂತರ ಹಿಟ್ಟನ್ನು ನಾವು ಒಂದು ಕಲ್ಲನ್ನು ತಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡಿ ಮಾಡಿ ಹೊಡಿಬೇಕು ಈ ರೀತಿ ಪ್ರೆಸ್ ಮಾಡಿ ಹೊಡೆಯೋದ್ರಿಂದ ತುಂಬ ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗುತ್ತೆ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಬಿಟ್ಟು ಮತ್ತೆ ಇದನ್ನು ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ಹಿಟ್ಟು ಕಲಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ಕೋತೀವಲ್ಲ ಅಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಒಬ್ಬಟ್ಟು ರೆಡಿ ಆಗುತ್ತೆ ಹೋಳಿಗೆ ಅಂತ ಹೇಳ್ತೀವಿ ಒಬ್ಬಟ್ಟು ಅಂತ ಹೇಳ್ತೀವಿ ಕೆಲವು ಕಡೆ ಕೆಲವು ಹೆಸರುಗಳಿಂದ ಇದನ್ನು ಕರೀತಾರೆ ಈಗ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಡೋಣ ಒಂದು ಕುಕ್ಕರಲ್ಲಿ ನಾನು ಒಂದು ಕಪ್ ಆಗುವಷ್ಟು ಬೇಳೆಯನ್ನು ತಗೊಂಡಿದ್ದೀನಿ ನೀವು ಬೇಕಂದರೆ ತೊಗರಿಬೇಳೆ ಕೂಡ ತೊಗೋಬೋದು ಈಗ ಚೆನ್ನಾಗಿ ಒಂದೆರಡು ಸತಿ ಇದನ್ನು ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ರೀತಿ ವಾಶ್ ಮಾಡಿಕೊಂಡು ಇದಕ್ಕೆ ನಾನು ಅದೇ ಕಪ್ಲಿಂದ ಒಂದು ಮೂರು ಕಪ್ ಆಗುವಷ್ಟು ನೀರನ್ನು ಸೇವಿಸ್ತಾ ಇದ್ದೀನಿ ನಾನಿಲ್ಲಿ ಸಾಂಬಾರು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಇಲ್ಲಿ ಮೂರು ಕಪ್ ಆಗೋಷ್ಟು ನೀರನ್ನು ಹಾಕಿದ್ದೀನಿ ನೀವು ಸಾಂಬಾರು ಮಾಡ್ತಾ ಇಲ್ಲ ಅಂದರೆ ನೀರನ್ನು ಕಡಿಮೆ ಹಾಕೊಳ್ಳಿ ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ಬಿಟ್ಟು ಈಗ ವಿಸಿಲನ್ನು ಹಾಕೋಬೇಕು ನಾನಿಲ್ಲಿ ಮೂರು ವಿಸಿಲನ್ನು ಕೂಗ್ಸಿದ್ದೀನಿ ನೋಡ್ತಾ ಇರ್ಬೋದು ನೀರು ಮತ್ತು ಬೇಳೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಈಗ ಬೇಳೆ ಕೂಡ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿಲ್ಲಿ ಕುಕ್ಕಾಗಿದೆ ಈಗ ನಾವು ಬೇಳೆ ಮತ್ತು ನೀರನ್ನು ಸಪ್ರೇಟನ್ನಾಗಿ ಮಾಡ್ಕೋಬೇಕು ಫ್ರೆಂಡ್ಸ್ ಹೋದ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ಒಬ್ಬಟ್ಟನ್ನು ಯಾವ ರೀತಿ ಮಾಡ್ಬೇಕಂತ ಕೂಡ ಹೇಳ್ಕೊಟ್ಟಿದ್ದೀನಿ ಗೋಧಿ ಹಿಟ್ಟಿನ ಹೋಳಿಗೆ ಸೊ ಈ ಗೋಧಿ ಹಿಟ್ಟಿನ ಹೋಳಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ನೀವು ನೋಡಿಲ್ಲ ಅಂದರೆ ಒಂದು ಸತಿ ಹೋಗ್ಬಿಟ್ಟು ಆ ವಿಡಿಯೋ ಕೂಡ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗಿಲ್ಲಾನಿ ಬೇಳೆ ಮತ್ತು ನೀರನ್ನು ಸಪ್ರೇಟನ್ನಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದೆರಡು ನಿಮಿಷ ಬಿಟ್ಬಿಡಿ ಸೊ ಎಲ್ಲ ನೀರು ಸಪ್ರೇಟ್ ಆಗಬೇಕು ಇಲ್ಲಿ ಎಲ್ಲ ನೀರು ಸಪ್ರೇಟ್ ಆದ ಮೇಲೆ ನೋಡಬೇಕು ಇದನ್ನು ಕಟ್ಟಿನ ಸಾರಾಗಿ ನಾನು ಮಾಡ್ತಾಯಿದ್ದೀನಿ ಸೊ ಕಠಿಣ ಸಾರು ಕೂಡ ಯಾವ ರೀತಿ ಮಾಡ್ತೀವಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇನ್ನೂವರೆಗೆ ನೋಡಿಲ್ಲ ಅಂದರೆ ಪ್ಲೀಸ್ ಒಂದು ಸರ್ತಿ ಚೆಕ್ ಮಾಡ್ಕೊಳ್ಳಿ ನಂತರ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಬೆಲ್ಲವನ್ನು ಕುಟ್ಬಿಟ್ಟು ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೆಲ್ಲ ಜಾಸ್ತಿ ತಿನ್ನೋರು ಒಂದು ಕಾಲು ಕಪ್ ಆಗುವಷ್ಟು ಜಾಸ್ತಿ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಕುಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಹೋಳಿಗೆ ಮಾಡುವಾಗ ಹೂರಣ ಮತ್ತು ಹಿಟ್ಟು ಎರಡು ತುಂಬ ಇಂಪಾರ್ಟೆಂಟು ಇವೆರಡೂ ಸರಿಯಾಗಿ ನಾವು ಮೇಜರ್ಮೆಂಟ್ಲಿಂದ ಅಳತೆ ಮಾಡಿಕೊಂಡು ಸರಿಯಾಗಿ ನಾವು ಇದನ್ನು ಹಿಟ್ಟನ್ನು ನಾದ್ಕೊಂಡು ನಂತರ ಹೂರ್ಣವನ್ನು ಸರಿಯಾಗಿ ಮಾಡಿಕೊಂಡ್ರೆ ನಮ್ಮದು ಹೋಳಿಗೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿಗ ಮೂರು ಯಾಲಕ್ಕಿಯನ್ನು ಸೇರಿಸ್ಕೊಂಡು ಪೂರ್ತಿ ಇದನ್ನು ಕುಕ್ ಇದ್ದೀನಿ ಫ್ರೆಂಡ್ಸ್ ಇದು ಪೂರ್ತಿ ಡ್ರೈ ಆಗಬೇಕು ಸ್ವಲ್ಪ ನೀರಿರಬಾರ್ದು ಆ ರೀತಿ ಡ್ರೈ ಆಗುವವರೆಗೂ ನಾವು ಇದನ್ನು ಕುಕ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಎಷ್ಟು ಗಟ್ಟಿಯಾಗಿ ಕುಕ್ ಮಾಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಈ ರೀತಿ ಆಗುವರೆಗೂ ನಾವು ಇದನ್ನು ಕುಕ್ ಮಾಡಿಕೊಂಡು ನಂತರ ಗ್ಯಾಸನ್ನು ಆಫ್ ಮಾಡಿ ಇದು ಸ್ವಲ್ಪ ತನ್ಗಾಗೋಕೆ ಸೈಡ್ಗಿಡಬೇಕು ಇದನ್ನ ನಾವು ಪೂರ್ತಿ ತಣ್ಣಗಾಗ್ಲೂ ಕೂಡ ಬಿಡಬಾರ್ದು ಸ್ವಲ್ಪ ಲೈಟಾಗಿ ಉಗುರು ಬೆಚ್ಚಿಗಿರುವಾಗ ನಾವು ಇದನ್ನು ರುಬ್ಕೋಬೇಕಾಗತ್ತೆ ಈಗ ನಾನು ಇದನ್ನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹೂರಣ ಚೆನ್ನಾಗಿ ಕುಕ್ ಮಾಡಿಕೊಂಡು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಹೂರಣ ನಿಮ್ಮದು ತುಂಬ ನೀರು ನೀರಾಗುತ್ತೆ ಈಗ ನೋಡ್ತಾ ಇರ್ಬೋದು ಸ್ವಲ್ಪ ಕೈ ಗಂಟುತ್ತಾ ಇಲ್ಲ ಎಷ್ಟು ಚೆನ್ನಾಗಿದೆ ನುಣ್ಣಗೆ ಪೇಸ್ಟ್ ಚೆನ್ನಾಗಿ ಆಗಿದೆ ಅಂದ್ಬಿಟ್ಟು ಈ ರೀತಿ ನಮ್ಮದು ಹೂರ್ಣ ಇಲ್ಲಿ ಗಟ್ಟಿಯಾಗಿ ಆಗಬೇಕು ಈ ರೀತಿ ಹೂರಣ ಆದಮೇಲೆ ಇದನ್ನು ಸ್ವಲ್ಪ ಹುರ್ಣವನ್ನು ಕೈಯಲ್ಲಿ ತೊಗೊಂಡ್ಬಿಟ್ಟು ಉಂಡೆ ಆಕಾರದಲ್ಲಿ ಮಾಡಿಬಿಟ್ಟು ನಾವು ಸೈಡ್ಗೆ ಇಟ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಇಲ್ಲಿ ಹೂರಣವನ್ನು ಎಲ್ಲವನ್ನ ರುಬ್ಬಿಟ್ಟು ಈ ರೀತಿ ಉಂಡೆ ಮಾಡಿ ಮಾಡಿ ಒಂದು ಪ್ಲೇಟಲ್ಲಿ ಸೈಡ್ ಇಡ್ತಾ ಇದ್ದೀನಿ ನಂತರ ನಾನು ಇಲ್ಲಿ ಹಿಟ್ಟನ್ನು ಕೂಡ ತೋರಿಸ್ತಾ ಇದ್ದೀನಿ ಹೂರ್ಣ ರೆಡಿ ಆಗುವರೆಗೂ ನಮ್ಗೆ ಹಿಟ್ಟು ಕೂಡ ಚೆನ್ನಾಗಿ ಇಲ್ಲಿ ಸಾಫ್ಟ್ ಆಗಿದೆ ಈಗ ಕೈಗೆ ಎಣ್ಣೆಯನ್ನ ಸೌರ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಂಡು ಮತ್ತೆ ಸತಿ ಇದನ್ನ ಕೂಡ ನಾವು ಉಂಡೆಯ ಆಕಾರದಲ್ಲಿ ಮಾಡ್ಕೋಬೇಕು ನಾವು ಎಷ್ಟು ಹೂರ್ಣದ ಉಂಡೆಯನ್ನು ಮಾಡಿರ್ತೀವಲ್ಲ ಅಷ್ಟೇ ನಾವು ಹಿಟ್ಟಿನ ಉಂಡೆಗಳನ್ನು ಕೂಡ ಮಾಡ್ಕೋಬೇಕು ಫ್ರೆಂಡ್ಸ್ ಆ ರೀತಿ ಮಾಡ್ಕೋದ್ರಿಂದ ನಮ್ದು ಹೂರಣ ಕೂಡ ಜಾಸ್ತಿ ಉಳಿಯೋದಿಲ್ಲ ಹಿಟ್ಟು ಕೂಡ ಜಾಸ್ತಿ ಉಳಿಯೋದಿಲ್ಲ ನಾನಿಲ್ಲಿ ಎಲ್ಲ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಹೂರ್ಣ ಕೂಡ ಉಂಡೆ ಮಾಡಿಕೊಂಡು ಒಂದು ಕಪ್ಪಲ್ಲಿ ಎಣ್ಣೆ ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಎಣ್ಣೆ ಹೋಳಿಗೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಾನಿಲ್ಲಿ ಎರಡು ಪಾಕೆಟನ್ನು ತೊಗೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ರೌಂಡ್ ಶೇಪಲ್ಲಿ ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಬಟ್ಟೆ ತಗೊಂಡು ಬಂದಾಗ ಹೊಸ ಬಟ್ಟೆ ಪಾಕೆಟ್ ಇರುತ್ತೆ ನೋಡಿ ಹಂಥದ್ದು ತೊಗೊಳ್ಳಿ ತುಂಬ ಈಸಿಯಾಗಿ ಒಬ್ಬಟ್ಟು ರೆಡಿ ಆಗುತ್ತೆ ಈಗ ಅದಕ್ಕೆ ನಾನಿಲ್ಲಿ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಎರಡು ಪಾಕೆಟ್ಗೆ ಎಣ್ಣೆಯನ್ನು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಒಂದು ಉಳ್ಳೆಯನ್ನು ತೊಗೋಬೇಕು ಎಲೆ ಅಂತ ಕೂಡ ಹೇಳ್ತೀವಿ ಅದಕ್ಕೂ ಕೂಡ ಸ್ವಲ್ಪ ಎಣ್ಣೆಯನ್ನು ಕೈಗೆ ಹಚ್ಕೊಂಬಿಟ್ಟು ಈ ರೀತಿ ಪ್ರೆಸ್ ಮಾಡಬೇಕು ಫ್ರೆಂಡ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪ್ರೆಸ್ ಮಾಡಬೇಕು ಅಂದ್ಬಿಟ್ಟು ಅದೇ ರೀತಿ ಪ್ರೆಸ್ ಮಾಡಿಕೊಳ್ಳಿ ನಡುವಿಗೆ ದಪ್ಪವಾಗಿರಬೇಕು ಸುತ್ತಲೂ ಇದು ತೆಳ್ಳಗಾಗಿರಬೇಕು ಆ ರೀತಿ ಪ್ರೆಸ್ ಮಾಡಿಕೊಂಡು ನಡುವಿಗೆ ಹೂರ್ಣವನ್ನು ಇಟ್ಟು ಚೆನ್ನಾಗಿ ನಾವು ಮತ್ತೆ ಪ್ರೆಸ್ ಮಾಡ್ಕೋಬೇಕು ಬೆರಳಿಂದ ಈ ರೀತಿ ಬಾಲ್ ರೀತಿಯಲ್ಲಿ ಇದನ್ನು ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಹೋಗಬೇಕು ಈ ರೀತಿಯಾಗಿ ಈ ರೀತಿ ಮಾಡಿಬಿಟ್ಟು ಉಳಿದಿರುವಂಥ ಹಿಟ್ಟನ್ನು ಅಲ್ಲಿ ಪ್ರೆಸ್ ಮಾಡಿ ನಂತರ ಇದನ್ನು ನಾವು ಆ ಪಾಕೆಟ್ ಹಾಳೆ ಮೇಲೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆಯನ್ನು ಸವರಿ ಮತ್ತೆ ಒಂದು ಪಾಕೆಟ್ ಹಾಳೆಯನ್ನು ಅದ್ರ ಮೇಲೆ ಇಡಬೇಕು ಫ್ರೆಂಡ್ಸ್ ನೀವು ಕೈಲಿಂದ ತುಂಬ ಚೆನ್ನಾಗಿ ಇದನ್ನ ಸ್ಪ್ರೆಡ್ ಮಾಡ್ಕೋಬೋದು ಆಗಿ ಇದನ್ನ ನೀವು ಸ್ಪ್ರೆಡ್ ಮಾಡ್ಕೋಬೋದು ಎಲ್ಲ ಕಡೆಗೆ ಹೂರಣ ಕೂಡ ಹೋಗುತ್ತೆ ಹಾಗೆ ತುಂಬ ಬೇಗ ಅಂದರೆ ತುಂಬ ಬೇಗನೆ ಕೂಡ ಇದು ಆಗುತ್ತೆ ನೀವು ಇದನ್ನ ಚಪಾತಿ ಥರಲ್ಲಿ ಅಟಿಸ್ಬೇಕಂತೇನಿಲ್ಲ ಕೈಲಿಂದ ಈ ರೀತಿ ಸ್ಪ್ರೆಡ್ ಮಾಡಿದರೆ ಸಾಕು ಫ್ರೆಂಡ್ಸ್ ತುಂಬ ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದು ಸ್ವಲ್ಪನೂ ಹರಿಯೋದಿಲ್ಲ ಎಲ್ಲೂ ಕೂಡ ಫ್ರೆಂಡ್ಸ್ ಅಷ್ಟು ಅಷ್ಟು ಈಸಿಯಾಗಿ ನೀವು ಮಾಡಬಹುದು ಫಸ್ಟ್ ಟೈಮ್ ಮಾಡಿದಾಗ ನಿಮಗೆ ನಂಬಕ್ಕಾಗಲ್ಲ ಇಷ್ಟು ಈಸಿಯಾಗಿ ಕೂಡ ಒಬ್ಬಟ್ಟನ ಮಾಡಬಹುದಾ ಅಂದ್ಬಿಟ್ಟು ಅಷ್ಟು ಈಸಿಯಾಗಿ ನೀವು ಒಬ್ಬಟನ ಸ್ಪ್ರೆಡ್ ಮಾಡಬಹುದು ನಿಮಗೆ ಇದು ಬರ್ತಾ ಇಲ್ಲಪ್ಪ ತುಂಬಾ ಈಸಿ ಆಗ್ತಾ ಇಲ್ಲ ಅಂದ್ರೆ ಇನ್ನೊಂದು ಸ್ಟೆಪ್ನ ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಲ್ಲ ಅಷ್ಟು ತೆಳ್ಳಗಾಗಿ ನೀವು ಇದನ್ನ ಮಾಡಬಹುದು ನೋಡ್ತಾ ಇರಬಹುದು ಒಂದು ಚಪಾತಿಗಿಂತನೂ ತಿಳುವಾಗಿದೆ ಅಷ್ಟು ಚೆನ್ನಾಗಿ ಇಲ್ಲಿ ಒಬ್ಬಟ್ಟು ರೆಡಿ ಆಗುತ್ತೆ ನಿಮಗೆ ಇನ್ನೊಂದು ಸ್ಟೆಪ್ ಏನಪ್ಪ ಅಂದರೆ ಈ ರೀತಿ ಬಾಳೆ ಎಲೆ ಇರುತ್ತೆ ನೋಡಿ ಬಾಳೆ ಎಲೆ ಮೇಲೆ ಸ್ವಲ್ಪನೇ ಎಣ್ಣೆಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಒಂದು ಎಲೆಯನ್ನು ತಗೊಂಡ್ಬಿಟ್ಟು ಈ ರೀತಿ ಮತ್ತೆ ಸ್ಪ್ರೆಡ್ ಮಾಡ್ಕೋಬೇಕು ನಡುವಿಗೆ ಹುರ್ಣವನ್ನು ಇಟ್ಬಿಟ್ಟು ನಾವು ಆಲೂ ಪರೋಟ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ ಇದನ್ನು ಕೂಡ ಮಾಡ್ಕೋಬೇಕು ನಿಮಗೆ ಯಾವುದು ಈಸಿ ಆಗುತ್ತಲ್ಲ ಆ ರೀತಿಯೇ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಕೈಲಿಂದನೇ ಸ್ಪ್ರೆಡ್ ಮಾಡ್ತಾ ಹೋದರೆ ಸಾಕು ಇಲ್ಲೂ ಕೂಡ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಆದರೆ ಪಾಕೆಟ್ ಹಾಳಿಲಿಂದ ತುಂಬ ತಿಳುವಾಗಿ ಬರುತ್ತೆ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಸ್ವಲ್ಪ ದಪ್ಪವಾಗಿ ಇಲ್ಲಿ ರೆಡಿ ಆಗುತ್ತೆ ಹಾಗೆ ಚಿಕ್ಕದು ಕೂಡ ಆಗುತ್ತೆ ಇದು ಪಾಕೆಟಲ್ಲಿ ಆದರೆ ತುಂಬ ದೊಡ್ಡದಾಗೂ ಆಗುತ್ತೆ ನಿಮಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡದಾಗಿ ನೀವು ಒಬ್ಬಟ್ಟನ್ನು ಕೂಡ ಮಾಡ್ಬೋದು ಈಗ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಂತರ ಅದರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸ್ಪ್ರೆಡ್ ಮಾಡಿಕೊಂಡು ನಾವು ಮಾಡಿಟ್ಟಿರುವಂಥ ಹೋಳಿಗೆಯನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಗ್ಯಾಸನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಎರಡು ಬದಿಗೆ ನಾವು ಇದನ್ನ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ಒಬಟ್ ಮಾಡ್ತಾ ಇದ್ರೆ ನಾ ಹೇಳಿ ಕೊಟ್ಟಿರುವಂಥ ಮೇಜರ್ಮೆಂಟ್ ಸರಿಯಾಗಿ ತಿಳ್ಕೊಂಡು ಹಾಗೆ ಸರಿಯಾಗಿ ನೀವು ನಾ ಹೇಳಿರೋ ರೀತಿಯಲ್ಲಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಇಲ್ಲಿ ಒಬ್ಬಟ್ಟು ರೆಡಿ ಆಗುತ್ತೆ ಎಣ್ಣೆ ಹೋಳಿಗೆ ಕೂಡ ಅಂತ ಹೇಳ್ತೀವಿ ನಾವು ಇದಕ್ಕೆ ಈ ಎಣ್ಣೆ ಹೋಳಿಗೆ ವಿಡಿಯೋನ ನಿಮಗೆ ಸ್ವಲ್ಪ ಏನಾದ್ರೂ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್